ನಮಸ್ಕಾರ ನಾನು ಶುಭ ನಮ್ಮ ಮನೆಯಲ್ಲಿ ಸಿನೇ ಇಲ್ಲ ತುಂಬಾ ಬಿಸಿ ಆಗುತ್ತೆ ಅನ್ನೋರು ಈ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮಗೆ ಸಿನೇ ಬೇಕಾಗಿಲ್ಲ ನೈಲ್ ಕಟ್ರು ನಾವು ಒಂದಷ್ಟು ನೈಲ್ಸ್ ಕಟ್ ಮಾಡ್ಕೊಳ್ಳೋಣ ಅಂದರೆ ಶಾರ್ಪೇ ಇರಲ್ಲ ನೀವು ಟ್ಯಾಬ್ಲೆಟ್ ಪೇಪರ್ ಬಿಸಾಕ್ತಿರಲ್ಲ ಟ್ಯಾಬ್ಲೆಟ್ ಪೇಪರ್ ಬದಲು ನೈಲ್ ಕಟ್ಟ್ರಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ದಂಗೆ ಕಟ್ ಮಾಡೋದ್ರಿಂದ ನೈಲ್ ಕಟ್ರು ತುಂಬ ಶಾರ್ಪ್ ಆಗಿಬಿಡುತ್ತೆ ಮತ್ತು ಒಂದು ಸ್ವಲ್ಪ ವ್ಯಾಸ್ಲೈನ್ ಅಪ್ಲೈ ಮಾಡಿಬಿಟ್ಟು ಎತ್ತಿಕೆ ಹಿಂಗೆ ಮಾಡೋದ್ರಿಂದ ನೈಲ್ ಕಟ್ರು ತುಂಬಾ ಶಾರ್ಪ್ ಇರುತ್ತೆ ಗೋಧಿ ಹಿಟ್ಟು ಅಕ್ಕಿ ಇಟ್ಟು ಯಾವುದೇ ಹಿಟ್ಟಾಗಲಿ ಬಿಡಿ ನೀವು ಸ್ಟೋರ್ ಮಾಡ್ತೀರಲ್ಲ ಒಂದು ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಹಿಂಗೆ ಸ್ಟೋರ್ ಮಾಡೋದ್ರಿಂದ ನಿಮಗೆ ಹುಳುನೇ ಬೀಳಲ್ಲ ತಿಂಗಳಾದ್ರೂ ಬೇಕಾದರೆ ಟ್ರೈ ಮಾಡಿ ಈ ಬಿಸಿಗೆ ನಮ್ಮ ರೂಮಲ್ಲಿ ನಿದ್ದೆನೇ ಬರಲ್ಲ ಅನ್ನೋರು ನೀವು ಎಲ್ಲಿ ಮಲಗ್ತಿರೋ ಅಲ್ಲಿ ಕೆಳಗಡೆ ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಈ ಥರ ಕಡ್ಡಿ ಚಾಪೆ ಬೇಕಾದರೂ ತಗೋಬೋದು ಇಲ್ಲ ಮ್ಯಾಟ್ ಆದರೂ ತಗೊಬಿಟ್ಟು ಐಸ್ ಕ್ಯೂಬ್ಸ್ ನೀರು ಅಂದರೆ ನಾನು ಐಸ್ ತಣ್ಣಗಿರೋ ನೀರೇ ತಗೊಂಡಿದ್ದೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನೀರೊಳಗಡೆ ತಣ್ಣಗಿರೋ ನೀರೇ ಚಿಮ್ಕರಿಸ್ಕೋಬೇಕು ಇಲ್ಲ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅನ್ನೋರು ಮಾಮೂಲಿ ನೀರೇ ಚಾಪೆ ಎಲ್ಲ ಚಿಮ್ಕರ್ಸ್ಬಿಟ್ಟು ಫ್ಯಾನ್ ಆನ್ ಮಾಡಿಬಿಟ್ಬಿಟ್ರೆ ರೂಮ್ ಎಲ್ಲ ತುಂಬ ತಣ್ಣಗಿರುತ್ತೆ ಈರುಳ್ಳಿ ನಾವು ಜಾಸ್ತಿ ತಂದುಬಿಟ್ಟು ಸ್ಟೋರ್ ಮಾಡ್ಬೇಕಂದಾಗ ಒಂದು ಸ್ವಲ್ಪ ವಿನಿಗರು ವೈಟ್ ವಿನಿಗರು ಅಂದರೆ ಈ ಚೈನೀಸ್ ಐಟಮ್ಗೆಲ್ಲ ಬಳಸ್ತಿರಲ್ಲ ವಿನಿಗರ್ನು ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಸ್ಟೋರ್ ಮಾಡೋದರಿಂದ ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಬೇಕಾದರೆ ಟ್ರೈ ಮಾಡಿ ಬೆಲ್ಲ ಹಾಳಾಗಬಾರ್ದು ಜಾಸ್ತಿ ದಿನ ಇರಬೇಕು ಇರುವೇನೂ ಬರಬಾರ್ದಂದ್ರೆ ನೀವು ಯಾವ ಬಾಕ್ಸ್ಗೆ ಬೆಲ್ಲ ಸೇರಿಸ್ತೀರಲ್ಲ ಒಂದು ನಾಲ್ಕೈದು ಲವಂಗನೂ ಸೇರಿಸ್ಬಿಡಿ ಮತ್ತು ಬಾಕ್ಸ್ ಮುಚ್ಚಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಾದರೂ ಇಡಿ ಇಲ್ಲ ಆಚೆ ಆದರೂ ಇಡಿ ಆಚೆ ಇಟ್ಟಾಗಂತೂ ನೀವು ಬಿಸಿ ಇರಬಾರ್ದು ಅಂಥ ಕಡೆ ಇಡಬೇಕು ಆವಾಗ ಬೆಲ್ಲ ಜಾಸ್ತಿ ದಿನ ಇರುತ್ತೆ ಹಾಳಾಗೋದಿಲ್ಲ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನಮ್ಮ ರೂಮಲ್ಲಿ ತುಂಬಾ ಬಿಸಿ ಅನ್ನೋರು ಈ ಥರ ಪಾಟಲ್ಲಿರೋ ಗಿಡನೂ ನಿಮ್ಮ ರೂಮಲ್ಲಿ ಇಟ್ಬಿಟ್ಟು ನೀರು ಹಾಕ್ತಾಯಿರಿ ಮಣ್ಣಿಗೆ ರೂಮ್ ಎಲ್ಲ ತುಂಬ ತಣ್ಣಗಿರುತ್ತೆ ಟ್ರೈ ಮಾಡಿ ಬೇಕು ಮಣ್ಣಿನ ಮಡಿಕೆ ತಗೊಂಡಿದ್ದೀನಿ ನೋಡಿ ನೀರು ತುಂಬಿಸಿದ್ದೀನಿ ಇದನ್ನು ಫ್ರೀಸರಲ್ಲಾದರೂ ಇಡಿ ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಆದರೂ ಸೇರಿಸ್ಕೋಬೋದು ಒಂದು ಟಬ್ಬಲ್ಲಿ ಒಂದು ಸ್ವಲ್ಪ ನೀರು ಅದ್ರ ಮಧ್ಯದಲ್ಲಿ ಮಣ್ಣಿನ ಮಡಿಕೆ ನಾವು ಮಾ ಐಸ್ ಕ್ಯೂಬ್ಸ್ ಸೇರಿಸಿದ್ದೀವಲ್ಲ ಇದನ್ನ ಇಟ್ಬಿಟ್ಟು ನಿಮ್ಮ ರೂಮಲ್ಲಿ ನೀವೆಲ್ಲಿ ಮಲಗ್ತೀರಲ್ಲ ಆ ರೂಮಲ್ಲಿ ಒಂದು ಸೈಡಲ್ಲಿ ಇಟ್ಬಿಡಿ ಅಂದರೆ ಟೇಬಲ್ ಫ್ಯಾನ್ ಇದ್ರೆ ಅದ್ರ ಮುಂದೆ ಇಟ್ಬಿಟ್ರೆ ಅಂತೂ ರೂಮ್ ಎಲ್ಲ ತಣ್ಣಗಿರುತ್ತೆ ನಿಮಗೆ ಎ ಸಿ ಅವಶ್ಯಕತೆ ಇಲ್ಲ ನೋಡಿ ನಾನು ಫ್ಯಾನ್ ಆನ್ ಮಾಡಿಬಿಟ್ಟಿದ್ದೀನಿ ರೂಮ್ ಎಲ್ಲ ತುಂಬ ತಣ್ಣಗಿದ್ದಂಗೆ ಅನಿಸ್ತಾ ಇದೆ ಬೇಕಾದರೆ ನೀವು ಇದನ್ನು ಟ್ರೈ ಮಾಡಿ ರೂಮ್ ಅಂತೂ ತುಂಬ ತಣ್ಣಗಿರುತ್ತೆ ಸಂಜೆ ಟೈಮಲ್ಲಂತೂ ಮನೆ ಒಳಗಡೆ ಬಿಸಿ ಗಾಳಿ ಇರುತ್ತೆ ತುಂಬ ಬಿಸಿ ಆಗ್ತಾ ಇರುತ್ತಲ್ಲ ನೀವು ಟೇಬಲ್ ಫ್ಯಾನ್ ಇದ್ರೆ ಕಿಟಕಿ ಓಪನ್ ಮಾಡಿಬಿಟ್ಟು ನಾನು ತಿರುಗ್ಸಿಟ್ಟಿದ್ದೀನಲ್ಲ ಫ್ಯಾನ್ ಫ್ಯಾನ್ ಹಂಗಿಟ್ಬಿಟ್ಟು ಫ್ಯಾನ್ ಆನ್ ಮಾಡಿಬಿಡಿ ಮನೆ ಒಳಗಡೆ ಇರೋ ಬಿಸಿ ಗಾಳಿಯೆಲ್ಲ ಆಚೆ ಕೊಟ್ಟೋಗ್ಬಿಡುತ್ತೆ ಒಂದು ಒಳ್ಳೆ ಗಾಳಿ ತಣ್ಣಗಿರೋ ಗಾಳಿ ಮತ್ತೆ ಮನೆ ಒಳಗೆ ಬರುತ್ತೆ ತುಂಬ ತಣ್ಣಗಿರುತ್ತೆ ಮನೆಯೆಲ್ಲ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಎಲ್ಲ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್